ಏನೋ y ಮೈನಸ್ ನೋಡ್ಕೊಳ್ಬೇಕು ಇದೆಲ್ಲ ಪ್ರೆಷರಲ್ಲಿ ಪಾತ್ರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದರ ತರ ಫ್ರೀ ಬರ್ಡ್ ಆಗಿದ್ರೆ ಅಮ್ಮ ಏನೂ ಏನು ತಲೆವಿಷೇ ಇಲ್ಲದೆ ಮಾಡಬೇಕು ಅಂತ ಒಂದು ಆಸೆ ಇರ್ತದೆ ನಿಮ್ಮ ಆಸೆ ಏನಿದೆ ಸಂತೋಷ್ ಮೇಗಳೇ ಹೀಗೆ ಇರಬೇಕು ಅಂತ ಹೇಳಿ ಅವರೇನ 80% ಬಿಟ್ಟೆರುತ್ತೆ ಇಲ್ಲ ಇಲ್ಲ ನೈತಿಕ ಬರಲ್ಲ ಯಾವ ಇಲ್ಲಂದ್ರೆ ಒಂದು ಮಾತು ಹೇಳ್ತೇನೆ ಅಣ್ಣ ತಮ್ಮಂದಲ್ಲಿ ಹೇಗಿದೆ ಅಂದರೆ ಯಾವ ರೀತಿಯಲ್ಲೂ ಜಗಳ ಆಸ್ತಿ ದುಡ್ಡು ಗಿಡ್ಡು ಯಾವ ರೀತಿ ಅಂದರೆ ಇಲ್ಲ ಎಂಥದ್ದು ಇಲ್ಲ ಅಥವಾ ಅಂದ್ರೆ ಪ್ರಾಬ್ಲಮ್ ಡೈಲಾಗ್ ಬಿಟ್ಟಿದ್ ಮಾತ್ರ ತಂಪ ರಾಮಾಯಣ ಆಗುತ್ತೆ ಹೌದಾ ಏನೋ ಡೈಲಾಗ್ ಬಿಟ್ಟರೆ ಆ ಡೈಲಾಗ್ ಹೇಳದೇ ಇದ್ರೆ ಬರ್ಕೊಳ್ಳದೇ ಇದ್ರೆ ಯಾರಾದ್ರೂ ನೋಡ್ಸ್ಕೊಳ್ಬೇಕು ಎಂತೋ ಗಲಾಟೆ ಟೈಪ್ ಅಂತೇಳಿ ಡೈಲಾಗ್ಗೋಸ್ಕರ ದುಡ್ಡಿನಗೋಸ್ಕರ ಅಲ್ಲ ಜಾಗಕ್ಕೋಸ್ಕರ ಆಸ್ತಿ ಎಂಥದೂ ಇಲ್ಲ ಅದು ಹ್ಯಾಪಿ ಬಟ್ ಇದ್ರಲ್ಲಿ ಮಾತ್ರ ರಾಜಿ ಇಲ್ಲ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಆಗಿ ಸಂಕಾಗತ್ತೆ ಒಂದ್ಸಲ ಕಡೆಗೆ ನಾನು ತುಂಬ ತಪ್ಪು ಮಾಡಿದ ಅನಿಸುತ್ತೆ ನನಗೆ ತುಂಬ ತಪ್ಪು ಮಾಡಿದ ಅನಿಸುತ್ತೆ ಉಳಿದ ನಟರಿಗೆ ಅಂದ್ರೆ ಹಾಗಲ್ಲ ನಂಗೆ ಸ್ವಲ್ಪ ಅಯ್ಯೋ ಹೌದಾ ಖಂಡಿತ ಸರ್ ನಾನು ಜೋರು ಮತ್ತೇನಲ್ಲ ಸರ್ ನಾವು ಜನರಿಗೆ ನಮ್ಗೆ ಹಣ ಕೊಟ್ಟು ಕರೆಸೋದು ಯಾಕೆ ಅಂತೇಳಿ ಒಂದು ಕೇಳೋದು ಪ್ರಶ್ನೆ ಹೌದು ಯಾಕೆ ಕರೆಸಿದ್ರು ನಮ್ಮಿಂದ ಏನೋ ಉತ್ತಮ ಇದು ಸಿಗುತ್ತೆ ಅನ್ನೋ ದೃಷ್ಟಿ ಆಗ ನಾವು ಪರ್ಫಾರ್ಮೆನ್ಸ್ ಕಷ್ಟ ಆಗೋದರ ಹೇಳ್ಬೋದು ಅದಕ್ಕೆ ಬೇರೆ ದಾರಿ ತುಂಬ ಇದೆ ಈ ನಂಗೆ ಸಡನ್ಲಿ ಓಡಿ ಹೋಗೋ ಸೀನು ಅಂತ ಹೇಳಿದ್ರು ಈಗ ಓಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇರೆ ಏನಂತೂ ನಿನ್ನ ಬದಲಿಗೆ ಅವನು ಮಾಡ್ಬೋದು ನೀನು ಆಯ್ತು ಅಂತ ಹೇಳಿದ ನಂತರ ನೀನು ಮಾಡಲಿಲ್ಲ ಆದರೆ ಅದಕ್ಕೂ ನಾನು ಹೇಳಿದೆ ಎರಡು ಮೂರು ಗಂಟೆಯಲ್ಲಿ ಉಳಿದು ಆರ್ಟಿಸ್ಟ್ ಎಲ್ಲ ಟೈಮರ್ ಹಾಕಿ ನೋಡಿದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಮೇತ ಇರುವುದಿಲ್ಲ ಆ ಮೂಮೆಂಟಿಗೂ ನೀವು ಮಾಡಲಿಲ್ಲ ಆದರೆ ಅಷ್ಟು ದೂರ ಕರ್ಕೊಂಡು ಹೋಗಿ ಈಗ ಹಾಗೆ ಫಾರಿನ್ ಇಲ್ಲಿ ಹೋಗೋದಕ್ಕೆಲ್ಲ ನಂಗೆ ಸ್ವಲ್ಪ ಅಂದರೆ ಹಂಗಲ್ಲ ಸೆಟ್ಟು ಎಲ್ಲ ಅಡ್ಡಿಲ್ಲ ಆಯಿತು ಈಗಲೂ ಆದರೂ ಆ ಮಟ್ಟದಲ್ಲಿ ನಾನು ಅಲ್ಲಿ ನಿರೀಕ್ಷೆಗೆ ಸರಿಯಾಗಿ ನನ್ನ ಪರ್ಫಾರ್ಮೆನ್ಸ್ ಕೊಡ್ತೇನಾ ಅಂತ ನಮಗೆ ಈಗಲೂ ಟೆನ್ಷನ್ ಉಂಟು ಎಲ್ಲಂದ್ರೆ ನನಗೆ ಮೊನ್ನೆ ಮೆಡ್ರಾಸಿಗೆ ಹೋಯಿತು ಅಲ್ಲಿ ಹೋದಾಗಲು ಹಾಗೆ ಜನ ಇಲ್ಲಿನ ಜನ ನಾವು ನೋವು ನೋಡಿದರೆ ನೆಗಾಡ್ತಾರೆ ಎಲ್ಲ ದೊಡ್ಡ ವಿಷಯ ಅಲ್ಲ ಅದೆಲ್ಲ ನಮ್ಮ ಮೇಲೆ ಅಭಿಮಾನ ಇರ್ತದೆ ಬಂಧುಗಳು ಚಪ್ಪಾಳೆ ಹಾಕ್ತಾರೆ ನೆಗಾಡ್ತಾರೆ ಗೊತ್ತು ಅವ್ರದ್ದು ಕಾಮಿಡಿ ಅಂತ ರೆಪ್ಯುಟೇಷನ್ ಉಂಟು ಬೇರೆ ಊರಲ್ಲಿ ಹೋದಾಗ ಆಗ ಅಲ್ಲಿ ನಮ್ಮ ರೆಪ್ಯುಟೇಷನ್ ಯಾರೋ ಒಬ್ಬರಿಬ್ಬರು ನೋಡಿರ್ತಾರೆ ಅವರು ನಮ್ಮನ್ನು ಕರೆಸಿರ್ತಾರೆ ಉಳಿದ ಮುನ್ನೂರು ಜನರು ನಾನ್ನೂರು ಜನರು ಐನೂರು ಜನರು ಯಾರು ನಮ್ಮನ್ನು ನಮ್ಮ ಬಗ್ಗೆ ಗೊತ್ತಿರೋದಿಲ್ಲ ಹೌದು ಡಿಸೈಡ್ ಮಾಡೋದು ಅವರ ಏನಪ್ಪಾ ದೊಡ್ಡ ಹುಲಿ ಅಂತ ಕರೆಸಿದ್ದಾರೆ ಅಂತ ಆಗ ನಾವು ಹೋದಾಗ ಅವರಿಗೊಂದು ತೃಪ್ತಿ ನೀಡುವಂಥ ಒಂದು ಇದು ಕೊಡಲೇಬೇಕು ಆ ಮೂರು ಗಂಟೆ ನಮ್ಮಲ್ಲಿ ಒಂದು ಮೊಬೈಲ್ ತೆಗಿಲಿಕ್ಕೆ ಇಲ್ಲ ಸ್ಟ್ರಿಕ್ಲಿ ಅದಕ್ಕೆ ಬಂದ ಯಾರು ಆಲ್ಟಿಟೇಡ್ ಮೊಬೈಲ್ ಮೂರು ಗಂಟೆ ತೆಗೀಲಿಕ್ಕೆ ಇಲ್ಲ ಮೂರು ಗಂಟೆ ಪರಸ್ಪರ ನಾಟಕ ಆಗೋತಿ ಅದೇ ಗುಂಗಲ್ ಸರ್ ಒಂದು ಮ್ಯೂಸಿಕ್ ಒಂದು ಟೂಯಿಂಗ್ ಬಿಟ್ಟರು ನಾನು ಅವನಿಗೆ ಕರೆದು ಹೇಳ್ತೇನೆ ಯಾಕೆ ಬಿಟ್ಟೆ ಏನು ಪ್ರಾಬ್ಲಮ್ ಅಂತ ಏನು ತೊಂದರೆ ಆಗುವಂಥದ್ದು ಏನು ಉಂಟಾದ್ರಲ್ಲಿ ಇಲ್ಲಿ ಅದಕ್ಕೆ ಏನಾದ್ರು ಬದಲಾವಣೆ ಮಾಡುವ ಅಂತ ಅವನಿಗೆ ಗೊತ್ತಿರೋ ಮೂರು ಗಂಟೆ ನಾಡಕ್ಕೆ ಅವನಿಗೆ ಗೊತ್ತಾಗುತ್ತೆ ಈಗ ಒಂದು ಡೈಲಾಗ್ ಬಿಟ್ಟು ಅಂದ್ಕೊಳು ಅವನಿಗೆ ಸತಿ ಜನ ಕೇಳ್ತಾ ಇದ್ದ ಹೇಳ್ತಾ ಇದ್ದಾರೆ ಅಂತ ಇವತ್ತಿಗೂ ನಿಮ್ಮ ಹತ್ರ ಯಾರು ಬಂದರೂ ನೀವು ಪಾಸ್ ಆದರೂ ಗೊತ್ತಾಗೋದಿಲ್ಲ ನನಗೆ ಮೂರು ಗಂಟೆ ನನ್ನ ಪಾತ್ರ ಮಾಡುತ್ತೆ ಈಗ ನಾನು ಡ್ರೆಸ್ ಚೇಂಜ್ ಮಾಡ್ತಿದ್ರು ಅಲ್ಲಿ ಕೇಳ್ತಾ ಇರ್ತೆ ಕೇಳ್ತಾ ಇರ್ತೇನೆ ಸೊ ಅದರಿಂದ ಆ ಸ್ಟ್ಯಾಂಡರ್ಡ್ ಇವತ್ತಿಗೆ ಮೈಂಟೈನ್ ಆದ ಕಾರಣ ಅದಕ್ಕೋಸ್ಕರ ಅದು ನಮ್ಮ ತಂದೆಯಿಂದ ಕಲಿತದ್ದು ನಾನು ಒಂದೇ ಸಮೇತ ಆಗಿ ನಾಟಕ ಆಗುತ್ತೆ ಹಿಂದೆ ಅಬ್ಸರ್ವ್ ಮಾಡ್ತಾ ಇರ್ತಾನ ನಮ್ಮ ಪಾತ್ರ ಮಾಡಿ ಬಂದಂತ ಅವರು ಏನಾದ್ರು ಮಾಡಿದ್ರು ನಾಟಕ ಇರ್ಬೋದು ಹೇಗೆ ಮೂರು ಗಂಟೆ ನಾಟಕ ಸ್ಟೇಜಲ್ಲಿ ಇರ್ತಾನೆ ಇದ್ದಾಗ ಯಾರಂತೂ ಗೊತ್ತಿರುದಿಲ್ಲ ಆರ್ಗನೈಸರ್ ನಾಟಕ ಬುಕ್ ಮಾಡ್ತಾರೆ ಬರ್ತಾ ಸರ್ವತ್ತು ಹೇಳ್ತಾರೆ ಕಡೆ ಗೊತ್ತಾಗ ಪೇಮೆಂಟ್ ಬಂದ್ಕೊಳ್ಳಿ ಸರ್ ಬೇಜಾರೇ ಅವ್ನ ಆ ಮೂರು ಗಂಟೆ ಅದೊಂದು ಇಟ್ಬಿಡ್ತಾನ ಆರ್ಗನೈಸರ್ ಮಾರವರು ನಂಗೆ ಗೊತ್ತಿರ್ಲಿಲ್ಲ ಮಾರ ಅಂದ್ರೆ ಯಾಕಂದ್ರೆ ನೆಗಾಡ್ಬೇಕು ಆಡಿಯನ್ಸ್ ರೆಸ್ಪಾನ್ಸ್ ನೋಡ್ತಾ ಇರ್ತೇವೆ ಅದೊಂದು ಅಲ್ಲಿ ಗೊತ್ತಾಗುತ್ತೆ ಕೇಳುತ್ತಲ್ಲ ಇದೇ ಅದಕ್ಕೇನು ರೆಸ್ಪಾನ್ಸ್ ಕಮ್ಮಿ ಇತ್ತು ಅಂತ ಹೇಳಿ ಕೂಡಲೇ ಏನು ಮಾಡೋದು ಏನು ನೆಗಡ್ಲಿಲ್ಲ ಏನು ತೊಂದರೆ ಆಯ್ತು ಏನು ಅಂತ ಸ್ವಲ್ಪ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ತಾ ಇರ್ತೇವೆ ಕೂಡಲೇ ಇಂಥ ಜನಕ್ಕೆ ಇದೆ ಸ್ವಲ್ಪ ಇಷ್ಟ ಆಗುತ್ತೆ ಇಷ್ಟೇ ಆಗುತ್ತೆ ಸ್ವಲ್ಪ ಅದು ಮಾಡು ಮರಿ ಇದು ಮಾಡು ಪಟ್ಟೆ ಅದರದೊಂದು ಜೋಕ್ಸಿ ಇದಕ್ಕೆ ಹಾಕಿ ಬಿಡು ಅದರದೊಂದು ಹೇಗ ಒಂದು ಸಲಕ್ಕೆ ಅವ್ರು ಆಡಿಯನ್ಸ್ ತಗೊಳ್ಳೋದು ನಮ್ಮ ತಂದೆಯವರು ಫಸ್ಟ್ ಆಗಿ ಹೋದ್ರೆ ಒಂದು ಸಲ ಆಡಿಯನ್ಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳಿ ಅನಂತರ ನಾವು ಹಾಗೆ ಅಂದ್ರೆ ಏನು ಮಾಡಿದ್ರು ಜನ ನೈಗಾಡ್ತಾರೆ ಕೆಲವೆಲ್ಲ ವಿದ್ಯಾರ್ಥಿ ಕಲ್ಸಿದ್ದು ನಮ್ಮ ನನ್ನ ಏನು ಅಲ್ಲ ಹೇಳಿದ್ರು ನಿಮ್ಮ ಮಂಜು ಹೌದು ಒಂದಷ್ಟು ಹೌದು

ಆರು ಗಂಟೆ ಎಲ್ಲರ ಮಿಟ್ಟಿದ್ದೆ ಏನು ಮಾಡಬೇಕು ಅಂತ ಸಪ್ಪ ನೆಂಪಿನ ಶಕ್ತಿ ಕಡಿಮೆ ಇರೋದ್ರಿಂದ ಕೂಡಲೇ ಊಟಕ್ಕೂ ಸಮೇತ ನಾನು ಇದು ಊಟಕ್ಕಲ್ಲ ಸರ್ ಓದಲಿಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಓದಲಿಕ್ಕೆ ಎಂಟು ಗಂಟೆ ಆದರೂ ಎಲ್ಲರ ಮೆಟ್ಟು ಬಿಡ್ತಿದ್ರು ಓದ್ಲಿಕ್ಕೆ ಅವನಿಗೆ ಎಂಥ ಗಿಂಟೆ ಎಲ್ಲರ ಮೆಟ್ಟಿದ್ರು ಅವನಿಗೆ ಓದ್ಲಿಕ್ಕೆ ಹೇಳಲಿಕ್ಕೆ ಅಂತೇಳಿ ಸೊ ನಾನು ಅಂದ್ಕೊಂಡು ಕೂಡಲೇ ನಾಟಕಕ್ಕೆ ಜನ ಇದ್ದಾರೆ ಹೌದೌದು ನಿನ್ನ ಸಹ ಹಾಗಲ್ಲ ಅವರು ಪ್ರತಿಯೊಂದು ಸೈನ್ಸ್ ಓದು ಕೆಮಿಸ್ಟ್ರಿ ಓದು ಫಿಸಿಕ್ಸ್ ಓದು ಅನ್ನೋ ದೃಷ್ಟಿಯಿಂದ ಕೆಲವು ಎಷ್ಟೋ ಜನ ಇದ್ದಾರೆ ವಾಚ್ ಅಲ್ಲಿ ಎಲ್ಲರ ಬರ್ರ್ ಹೋ ಹೋ ಎರಡು ಗಂಟೆ ಮೀಟಿಂಗ್ ಉಂಟು ಅಂತ ಹೇಳಿ ಮೀಟಿಂಗ್ ಎಲ್ಲರೂ ಇಡ್ತಾರೆ ಸೊ ಆಗ ಇವ್ನಿಗೆ ಸೈನ್ಸ್ ಓದ್ಲಿಕ್ಕೆ ಯಾಕೆ ಇಡಬಾರ್ದು ನಾನು ಫಿಸಿಕ್ಸ್ ಯಾಕೆ ಇಡಬಾರ್ದು ಕೆಮಿಸ್ಟ್ರಿ ಯಾಕೆ ಇಡಬಾರ್ದು ಅಂತ ಹೇಳಿ ಆ ದೃಷ್ಟಿಯಿಂದ ಅದೊಂದು ಕಾನ್ಸೆಪ್ಟ್ ಹಾಕಿ ಬಿಟ್ಟು ಕನ್ವರ್ಟ್ ಮಾಡಿ ಇಷ್ಟ ಅಲ್ಲ ಆಗತ್ತೆ ಅದೇ ಅವ್ರ ಅದಕ್ಕೆ ಕೌಂಟ್ರಿ ಇವನಿಗೆ ಇಟ್ಟಿದ್ದಲ್ಲಿ ಅವ್ರಿಗೆ ಸೀನ್ ಸೀನಲ್ಲಿ ಅವನಿಗೆ ಇಟ್ಟಿದ್ದು ಜನ ಎಲ್ಲ ಫೇಲ್ ಆಗಬಾರ್ದು ಅಂತ ಇದು ಬಂತು ಎಂಥದ್ದು ಫೈರ್ ಬ್ರಿಗೇಡ್ ಬಂತು ನೀರು ತಂದು ಕೊಡು ಹಾಳಾಯಿತು ಕೆಲವೆಲ್ಲ ಕೌಂಟ್ರ್ ಇಟ್ಟು ರೆಡಿ ಮಾಡಿ ಮಾಡಿದೆ ಅಂದ್ರೆ ಅದು ಫೈಲ್ ಆದರೆ ಇದು ಇರ್ತದಂತು ಅದೇ ಸಕ್ಸಸ್ ಆದರೆ ಸುಮ್ಮನೆ ಇದ್ದು ಬಿಡು ಅಂತ ಹೌದು ಅಲಾರ್ಟು ಅದು ನೋಡೇ ನೀವು ಹೌದು ಅದು ಇರಲಿಲ್ಲ ಅಂದರೆ ಬರ್ತಿರ್ಲಿಲ್ಲ ಅದು ಇಲ್ಲ 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 ಮತ್ತೆ ಮಾಮೂಲಿ ಓದು 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 ಹೇಗೆ ಆ ಸೀನನ್ನು ಡಿಫ್ರೆಂಟ್ ತೋರಿಸೋದು ಅಂತೇಳಿ ಮೊದ್ಲೆ ಸಿಕ್ಕ ನೋಟ್ ಮಾಡಿ ಇಟ್ಟು ಬರ್ತದೆ ಅದು ನೋಡಿ ಹೇಗೆ ಜನರಿಗೆ ವಿಭಿನ್ನವಾಗಿ ತೋರಿಸ್ಬೇಕಂತ ಈಗ ನೋಡಿ ಎಲ್ಲ ಫಿಲ್ಮ್ ಮೋರಲ್ ಒಂದು ಬೇಸಿಕ್ ಹೇಗೆ ಅಂದ್ರೆ ನಾಲ್ಕು ಸಾಂಗ್ ನಾಲ್ಕು ಫೈಟ್ ಸೇಮ್ ಹೀರೋ ಹೀರೋನ್ ನಾಲ್ಕು ಸಾಂಗ್ ಇದ್ದೇ ಇರುತ್ತೆ ನಾವು ನಾಲ್ಕು ಫೈಟ್ ಇದ್ದೇ ಇರುತ್ತೆ ಆ ಫೈಟಿಂಗನ್ನು ಹ್ಯಾಂಗೆ ಡಿಫ್ರೆಂಟ್ ತೋರಿಸ್ತಾನೆ ಅಂತ ಪ್ರಶ್ನೆ ಇದೆ ಈಗ ಸೇಮ್ ಅಪ್ಪನಿ ಮಗ ಓಸು 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 ಎಲ್ಲ ಕಡೆ ಇದ್ದಂತೆ ಇದನ್ನು ಹೇಗೆ ಡಿಫ್ರೆಂಟ್ ತೋರಿಸ್ಬೇಕಂತ ಒಂದು ಆಲೋಚನೆ ನಾವು ಅಷ್ಟೇ ಯಾವ್ದು ಯಾವ ಇಲ್ಲಿ ಹತ್ರ ಹಟ್ಟೆ ಅಂಗಡಿ ಅವರು ನವೀನ್ ಭಟ್ ಪಾತ್ರ ಸ್ವಲ್ಪ ನಾನೇ ನಾನೇ ಇರ್ಬೋದು ನನ್ನ ಮಗನಿಗೆ ಓದು ಸ್ವಲ್ಪ ನಾನೇ ಇರ್ಬೋದ ಹೇಳಿ ನನ್ನ ಮಗನ ಮಾಡ್ತೇನೆ ಮಗನಿಗೆ ಓದು ಓದು ಅಂತೇಳಿ ಇಡೀ ಹಾಗೆ ಬಟ್ ಕೊನೆ ಯಾರು ನಿರೀಕ್ಷೆ ಮಾಡಿರಲ್ಲ ಹೌದು ಹೌದು ಹೌದೌದು ಅಂದ್ರೆ ನಾವು ಕೊರೋನಾದಿಂದ ಜನ ನಮ್ಮನ್ನು ಮರಿ ಮಾಡೋ ಉದ್ದೇಶದಿಂದ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದು ಹೌದು ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇತ್ತು ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ಕಾಮತ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿದ್ದಾರೆ ಕುಂದಾಪಾತ ಹೌದೌದು ಹೌದು ಇಲ್ಲ ನಮ್ಮ ಪಕ್ಕದ ಬರ್ ಮನೆಯಲ್ಲಿ ಅವ್ರು ಇರ್ತಾರೆ ಅವರತ್ರ ಕೇಳಿದಾಗ ಅವರು ನನಗೆ ಸ್ವಲ್ಪ ಪಾಸಿಟಿವ್ ಆಗಿ ಹೇಳಿದರು ಮಾಡು ಅಂತ ತುಂಬ ಜನ ನೆಗೆಟಿವ್ ಅದರಲ್ಲಿ ಎಷ್ಟು ಜನ ವ್ಯೂವರ್ಸ್ ನೋಡಿದರೆ ಎಷ್ಟು ಪೈಸೆ ಆಗೋದು ಅಂಥದ್ದು ಆಗೋದು ಹಾಗೆಲ್ಲ ಹೇಳಿದರು ಆದರೆ ನಾವು ಹಣಗೋಸ್ಕರ ಅಲ್ಲ ಜನರ ನಮ್ಮನ್ನು ಮರಿಬಾರ್ದು ಎರಡು ವರ್ಷ ಆಯಿತು ಮತ್ತು ನಮಗೂ ಒಳಗೊಳಗೆ ವರ್ಷ ವರ್ಷ ನಾವು ಪಾತ್ರ ಮಾಡಿ ಮಾಡಿ ಇದ್ದು ಒಂಥರ ಮತ್ತು ಮೆಂಟಲ್ ಆಗಿ ಈ ಸ್ವರಾಯಿತು ಅದಕ್ಕೊಂದು ಆ ಒಂದು ದೃಷ್ಟಿಯಿಂದ ಎಲ್ಲ ಅವ್ರಿಗೆ ಎಷ್ಟೋ ಜನ ಸಜೆಸ್ಟ್ ಮಾಡಿದ್ರು ಹೊಸ ನಾಟಕದೊಂದು ಹಾಕಬೇಡಿ ಎಲ್ಲ ಅದಷ್ಟು ಹಳು ಅಂದರೆ ಹೊಸ ನಾಟಕ ಹಾಕಿದ್ರೆ ಏನಂದ್ರೆ ಸಲ ನೀವು ಜೋಕು ಗೊತ್ತಾದ ನಂತರ ಮತ್ತು ನಾಟಕ ಹೋದಿನ ನೋಡಿ ಪಾಸ್ ನೀವು ಮಂಜಪಾಸ್ ಅದನ್ನ ನೋಡಿದರೆ ಕೆಲವೆಲ್ಲ ಎಕ್ಸ್ಪೆಕ್ಟಿಂಗ್ ಜೂಕ್ಸ್ ಇರ್ತದೆ ಅದರಿಂದ ಹಳು ನಾಟಕದೊಂದಿಷ್ಟು ಯೂಟ್ಯೂಬ್ಗೋಸ್ಕರ ನಾವು ಮಾಡಿದ್ದು ಮಾಡಿದ ಪುಣ್ಯ ಏನು ಒಂದು ಆರು ತಿಂಗಳೊಳಗೆ ಆಗಲಿ ಹಾಕಿದ ಒಟ್ಟು ಇಪ್ಪತ್ತೆಂಟು ಎಪಿಸೋಡ್ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿ ನಮ್ಮ ಸಿಲ್ವರ್ ಪ್ಲೇ ಬಟನ್ ಬಂದಾಯ್ತು ಅಷ್ಟೇ ಬೇಗ ಎಲ್ಲರೂ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಮಾಡಿ ಮಾರೇ ಗೋಲ್ಡನ್ ಪ್ಲೇ ಬಟನ್ ಸಿಗುತ್ತಾಗ ಒಂದು ನಾಟಕ ಸ್ಟಾರ್ಟ್ ಆಯ್ತು ನಾವು ಅಲ್ಲಿಗೆ ಇದು ಮಾಡಿ ಮಾಡ್ತೇನೆ ಖಂಡಿತವಾಗಿ ಸದನ್ ಮುಂದುವರಿಸುವ ಆಲೋಚನೆ ಇದೆ ಮಾಡ್ತೇನೆ ನಾವು ಅಷ್ಟು ನಿರೀಕ್ಷೆ ಮಾಡಿರಲಿಲ್ಲ ಆ ಮಟ್ಟಕ್ಕೆ ಮಾಡ್ತೀರ ನೀವು ಅಂತ ವಿಜುವಲ್ ಎಫೆಕ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತಲ್ವಾ ಇಲ್ಲೇ ಇದೇ ಇದೇ ಇದರಲ್ಲಿ ಮಾಡಿದ್ದು ಅದು ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀನಿ ಒಂದು ಕ್ಯಾಮರಾ ಮ್ಯಾನ್ ಪಾಪ ಅವನು ಅವನಿಗೆ ಹೇಳಿದೆ ಕರೋನಾ ಏನಿಲ್ಲ ಅಂತೇಳಿ ಅವನು ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ಬೋದು ಒಬ್ಬರು ರಾಕೇಶ್ ಅಂತೇಳಿ ಅವನು ಬಂದ ನಮ್ಮ ಸೌಂಡಿಗೊಬ್ಬರು ಆಪ್ರೇಟರ್ ಅವನು ಹಾಗೆ ಕೆಲಸ ಇಲ್ಲ ನಾವು ಬರ್ತೇವೆ ಅಂತ ಎಲ್ಲರೂ ಕೈ ಕೊಟ್ಟಿದ್ದರಿಂದ ಯಾರೂ ಹಣಕ್ಕೋಸ್ಕರ ಬಂದದಲ್ಲ ಅವ್ರು ಬಂದಕ್ಕೆ ಅವ್ರ ಶ್ರಮ ವೇಸ್ಟ್ ಆಗಬಾರ್ದು ನಂಬುದ್ರೆ ನಮಗೆ ಒಂದು ಎಂಟು ಎಪಿಸೋಡ್ ಒಂದು ದಿವಸ ಮಾಡಿದ್ದು ಉಂಟು ಎಂಟು ಎಪಿಸೋಡ್ ಒಂದು ದಿವಸದಲ್ಲಿ ಆ ಕೆಲಸ ನೋಡ್ರೆ ಗೊತ್ತಾಗುತ್ತೆ ಬೇವರು ಇದೇ ಲೈಟ್ ಹಾಕ್ಕೊಂಡು ಬಟ ಪಟ ಪಟ ಬಟ ಪಟ ಕಟ್ಗಿಟ್ಟೆ ನನಗೆ ನರಗಸಿ ಮಾಡ್ತಾ 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 ಹೋಗೋದು ಹಾಗೆ ಎಂಟು ಎಪಿಸೋಡ್ ಮಾಡಿದ್ದು ಉಂಟು ಒಂದು ಇನ್ಸ್ಪೈರ್ ಬಂದ್ರೆ ಅದೇ ಬಾವಿ ಒಳಗಿಂದ ಅಪ್ಪ ಮೇಲ್ ಬರುದು ಅಂತ ಹೇಳಿಕೊಂಡು ಹಾಗೆ ಒಂದು ಸೆಟ್ಟಿಂಗ್ಸ್ ಮಾಡೋದಿಕ್ಕೆ ಎಲ್ಲ ರೀತಿ ತೀರಬಾರ್ದು ಗೋಸ್ಕರ ಇಷ್ಟೋ ಜನ ಕೇಳಿದಂತ ಮನೆ ಎದ್ರಿಗೆ ಬಾವಿ ಅಂತ ಅದೇ ಮನೆ ಎದ್ರಿಗೆ ಬಾವಿ ಹೇಳ ಮತ್ತು ಮನೆ ಮನೆ ಎದುರಿಗೆ ವೆಚ್ಚ ಡಿ ಬೂತ್ ಅಂದ್ಕೊಡಿ ಇಂಥ ಮರಲ್ಲೇ ಎಷ್ಟೂತಷ್ಟು ನಾನು ಹೇಳಿದೆ ಒಂದು ಕಾಲ್ಪನಿಕ ಅದು ಎಸ್ ಡಿ ಬೂತು ಹತ್ತು ಕಿಲೋಮೀಟರ್ ದೂರ ಇದೆ ನಿಮಗೆ ನಮ್ಮ ಮಾತು ಆ ಸೀನ್ ತೋರಿಸಿ ಹತ್ತು ಕಿಲೋಮೀಟರ್ ಬನ್ನಿ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ರೆಸಂದು ಒಂದು ಇದು ಥರ ತಂದು ಇಟ್ಟಿದ್ದು ಅಷ್ಟೇ ರೆಸಂಬ್ಲೆನ್ಸ್ ಒಂದು ನೀವು ಅಲ್ಲಿ ಅಲ್ಲೇ ಆಗುವಂಥ ಕಥೆನೇ ಇಲ್ಲಿ ತೋರಿಸೋದು ಕೆಲವೊಂದು ಸರ್ ಮನೆ ಎದ್ರಿಗೆ ಬಾವಿ ಮರ ಯಾರು ಇರ್ತಾರ ಇಲ್ಲ ಅದು ಬಾವಿ ಎಲ್ಲ ಗೋರ್ಮೆಂಟ್ ಬಾವಿ ಎಲ್ಲಿದೋ ಕತೆ ಹಾಗೆ ಜನರು ಅದು ಸ್ವಲ್ಪ ಸ್ವೀಕಾರ ಮಾಡಿದೆ ಸ್ಟಾರ್ಟಿಂಗ್ ಎಲ್ಲ ಪರದೆ ನಾಟಕ ಇದ್ದಾಗ ಇದು ಮಾಡ್ದಾಗೆಲ್ಲ ಹೇಳ್ತಿದ್ರೆ ಅಂತ ಮನೆ ಮನೆ ಎದುರಿಗೆ ಮನೆ ಎದುರಿಗೆ ಟಾಯ್ಲೆಟ್ ರಾಮಕೃಷ್ಣ ಗೋವಿಂದ ಅಲ್ಲಿ ಯಾರ ಮನೆ ಇದ್ರೆ ಟಾಯ್ಲೆಟ್ ಮಾಡಿ ಟಾಯ್ಲೆಟ್ ಅಂತ ಸ್ವಲ್ಪ ದೂರ ಉಂಟು ಅದು ನಾಟಕ ನಾವು ಎಲ್ರಿಗೂ ಅಲ್ಲಿ ಕರ್ಕೊಂಡು ಹೋಗಿ ತೋರ್ಲಿಕ್ಕೆ ಅದಕ್ಕೆ ಒಂದು ಸಿಂಬಾಲಿಕ್ ಅಲ್ಲ ಅದು ತೋರಿಸುದು ಅಷ್ಟೇ ಹಾಗೆ ಹಾಗಾಗಿ ಹಾಗೆ ಗನ್ ಎಲ್ಲಿ ತಂದಿದ್ರಿ ಯಾವ್ದ್ರಿ ನಿಮ್ಮ ಇದ್ರದ್ದು ಪಾಪ ಪಾಂಡದು ಹೌದು ಅದು ಹಾಗೆ ಬುಲೆಟ್ ಇಲ್ಲ ಅದರಲ್ಲಿ ಮಾಮೂಲಿ ಗನ್ ಅದು ಒಂಥರ ಒಳ್ಳೆ ಒಳ್ಳೆ ನಾಟಕ ನಂದದು ಒಂಥರ ಮೂರು ಮುಖ ಬಿಟ್ಟ ನಂತರ ನಂಗೆ ಅದೇ ಸೂಸೈಡ್ ಸುಂದರ್ ಬಾರಿ ಇಷ್ಟ ಅದು ಒಂಥರ ಗ್ಲಾಮರ್ ಕೈಗೆಲ್ಲ ಇದಾಕಿ ಆ ಮುಂಗಾರು ಮಲದಲ್ಲಿ ಕೆಲವೆಲ್ಲ ಹಾಕಿ ಆ ಬ್ಯಾಗ್ ಹಾಕಿ ಇದಾಕಿ ಆ ಟೈಮಲ್ಲಿ ಈಗ ಸ್ವಲ್ಪ ಡ್ಯಾನ್ಸ್ ಮಾಡ್ಲಿಕ್ಕೆಲ್ಲ ಕಷ್ಟ ಆಗುತ್ತಿತ್ತು ಆ ಟೈಮ್ ಅಲ್ಲಿ ಒಂದ್ ಆ ಸಾಂಗ್ ಅಲ್ಲಿ ಶರ್ಟ್ ಚೇಂಜ್ ಮಾಡ್ತಿದ್ದ ಮೊದ್ಲು ನಿನ್ನಿಂದಲೇ ಒಂದು ಸಾಂಗ್ ಉಂಟು ಅದರಲ್ಲಿ ಅದರಲ್ಲಿ ಆರ್ ಆರು ಡ್ರೆಸ್ ಹೌದು ಡ್ರೆಸ್ ಚೇಂಜ್ ಮಾಡಿ ಬರ್ತಿದ್ದೆವು ನಾನು ಫಾರಿನ್ನಿಗೆ ಹೋಗ್ತೇನೆ ಅಂತ ಹೇಳಿ ಅವ್ಳಿಗೆ ಕಾಲು ಸರಿ ಇಲ್ಲ ಕಾಲು ಸರಿ ಮಾಡ್ತೀನಿ ಅಂತ ಹೋಗ್ಲಿ ಸೊ ಹೋಟ್ಲವು ಎಲ್ಲ ಅದೆಲ್ಲ ಕಾಮಿಡಿ ಬೇಸಲ್ಲಿ ಅವಳಿಗೆ ಗೋಲಿ ಬಜೆ ತಿನ್ನಿಸೋದು ಕೋಲ್ಡ್ ಕೊಡಿಸೋದು ಹೋಟ್ಲಿಂದ ತಂದು ಕದ್ದು ತಂದು ಸ್ಟೀಲ್ ಪ್ಲೇಟ್ ಕೊಡೋದು ಗಿಫ್ಟು ಸ್ವೀಟು ಸ್ವೀಟ್ ತಿನ್ಸೋದು ಎಲ್ಲ ಹೋಟ್ಲಿಂದ ಕದ್ದದ್ದೇ ಅದಲ್ಲ ನಾನು ಹೋಟ್ಲ್ ಹೌದು ಅದೇ ಅಲ್ಲ ಸರ್ ಅಲ್ಲ ಅದೇ ಅದೇ ಆಲೋಚನೆ ಈಗ ಡ್ರೈವ್ ಮಾಡೋತಿಗೂ ಅದೇ ಆಲೋಚನೆ ಮಾಡೋದು ಅಲ್ಲಿ ಹೋಗೋದಿ ಅದೇ ಮತ್ತೆ ಮತ್ತೆ ಸಿಗ್ರ ಅಂತ ಹೇಳಿದ್ರು ಎಂತದ್ದು ಅದೇ ಬರ್ತಾ ಇರ್ತದೆ ಉಗ್ರ ಕಚ್ಚಿ ಕಚ್ಚಿ ನೋಡಿ ಉಗ್ರೇ ಇಲ್ಲ ಎರಡು ಪಟ್ಟೆ ಪಟ್ಟು ಎಚ್ಚರದ್ ಕೂಡ ಪಟ್ಟು ಬರ್ದು ಬಿಡೋದು ಈಗ ಸ್ವಲ್ಪ ಮೊಬೈಲ್ ಬಂತು ವಾಯ್ಸ್ ಮೆಸೇಜ್ ಎಲ್ಲರೂ ಹಿಡಿ ಇಡುವುದು ಮೊದಲಾಗಲಿ ಎದ್ದು ಬರೆದು ಇಡಬೇಕು ಅದು ಸಿಕ್ ತಪ್ಪಿದ್ರೆ ಹೋಯ್ತಾರೆ ಜೋಕ್ಸ್ ಎಲ್ಲ ಹಾಗಾಗಿ ಅದೆಲ್ಲ ಒಟ್ಟು ಮಾಡಿ ಇದಕ್ಕೆಲ್ಲ ಈ ಹೂವು ಹಣದಾಗಿ ಚಂದ ಮಾಡಿ ಒಂದು ಇದು ಮಾಡಿ ಬಿಡೋದು ಮಾಲೆ ಮಾಡಿ ಬಿಡೋದು ಹಾಗಾಗಿ ಅವನ ಉಗುರು ಉಂಟಾಗುತ್ತೆ ಬೇರೆ ಎಲ್ಲರೂ ಕರೋನದಲ್ಲಿ ನಾಟಕ ಇಲ್ಲ ಎರಡು ವರ್ಷ ಒಂದೇ ಸಿಂಪಲ್ ಆಗಿ ಹೇಳ್ತಂದ್ರೆ ಜನರಿಗೆ ನಾವು ಸತ್ತೋಗ್ಲಿಲ್ಲ ಜೀವಂತ ಉಂಟಂತ ಒಂದು ತೋರಿಸ್ಲಿಕ್ಕೆ ಇನ್ನೊಂದೆಂತಂದು ಎಷ್ಟೋ ಸಹ ಟೈಮ್ ಲೈಟ್ ನೋಡಿ 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 ಲೈಟ್ ಇರಲಿಲ್ಲ ಲಾಸ್ಟ್ ಲಾಸ್ಟೇ ಹೆಡ್ಲೈಟ್ ಲೈಟ್ ಹೆಡ್ಲೈಟ್ ದಿನ ತಿನ್ಬಿಡು ಅಂದ್ರೆ ಅಂದ್ರೆ ಬೆಳಗ್ಗೆ ಸಿಕ್ಕು ಅಷ್ಟು ಖುಷಿ ನಮಗೆ ಅಂದ್ರೆ ನಮಗೆ ಒಂದು ಮತ್ತೊಂದು ನಾಟಕದಿಂದ ಒಂದು ಖುಷಿ ಅಂತ ಹೇಳಿದ್ರೆ ದುಃಖವನ್ನು ಎಲ್ಲವನ್ನೂ ಮರಿಸ್ತದೆ ಅಂದರೆ ಎಂದರೆ ದುಃಖ ಇರಲಿ ಆ ಮೂರು ಗಂಟೆ ಅನ್ನೋದು ನಾವು ತಾಯಿ ನೆನಪಾಗಲು ತಂದೆ ನೆನಪ ಅಮ್ಮ ಸರಿ ಮಗುದು ಹೆಣ್ತಿದು ಯಾರ್ದು ನೆನಪಾಗೋದಿಲ್ಲ ಆ ಮೂರು ಗಂಟೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಬೇವರು ಆಳ್ದಿಷ್ಟ ಮತ್ತೊಂದು ಇಲ್ಲಿ ಹೇಳ್ಬೇಕಾದ್ರೆ ನಮ್ಮ ಕೊಂಕಣಿಯಿಂದ ಇತ್ತ ಜಿ ಎಸ್ ಬಿ ಅಂತ ಒಂದು ಚಾನಲ್ ಇದೆ ಅವ್ರದ್ದು ಅದರಿಂದ ಪಾಪ ನಮ್ಮ ಒಂದು ಸಂಕಷ್ಟ ನೋಡಿ ನರೇಶ್ ಅಂತ ಹೇಳಿ ಅವರು ನಮ್ ಕರೆದು ಎಲ್ಲ ನೀವು ಯಾವ್ದು ಕನ್ನಡದಲ್ಲಿ ಮಾಡಿ ಎಲ್ಲ ಕೊಂಕಣಿಯಲ್ಲಿ ಮಾಡಿ ಅಂತೇಳಿ ನಮ್ಗೊಂದು ಸ್ವಲ್ಪ ಊಟಕ್ಕೆ ಅಂದ್ರೆ ಆಗಲ್ಲ ಸ್ವಲ್ಪ ಚೇತರಿಕೆ ತಂದು ಕೊಟ್ಟು ನಮ್ಮ ಲೈಫಲ್ಲಿ ಒಂದು ಅದನ್ನು ನಾನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ತುಂಬ ಸಂಕಷ್ಟ ಇತ್ತು ಆ ಟೈಮಲ್ಲಿ ಅವರು ಕರೆದು ನಾನು